Hi everyone, welcome back to Learn Easily channel. The poem, The Thought Fox Summary. Ted Hughes, the poet. Summary in Kannada. The Thought Fox, ಕನ್ನಡದಲ್ಲಿ ಟೆಡ್ ಹ್ಯೂಗಸ್ ಬರೆದಿರ್ತಕ್ಕಂಥ ಈ ಒಂದು ಪದ್ಯದ ಕನ್ನಡ ಸರಳ ಸಾರಾಂಶವನ್ನು ತಿಳಿಸ್ಕೊಳ್ಳಿದ್ದಾನೆ. ಇಲ್ಲಿ ಥಾಟ್ ಫಾಕ್ಸ್ ಅಂದಾಗ ಪೋಯೆಟ್ ಟೆಡ್ ಹ್ಯೂಗಸ್ ಒಂದು ಪದ್ಯವನ್ನು ಬರೆಯಲು ಕುಳಿತಾಗ ಆತನ ಮನಸ್ಥಿತಿ ಹೇಗಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಅವರು ಈ ಪದ್ಯದ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಅವರು ಒಂದು ಸುಂದರವಾದಂತಹ ಪದ್ಯವನ್ನು ಬರೆಯಲು ಕುಳಿತಾಗ ಇಲ್ಲಿ ಆ ಒಂದು ಪರಿಸರವನ್ನು ಈ ಪದ್ಯಕ್ಕೆ ಲಿಂಕ್ ಮಾಡಿ ತನ್ನಲ್ಲಿ ಹೇಗೆ ಕ್ರಿಯೇಟಿವ್ ಥಾಟ್ಸ್ ಹುಟ್ಟಿ ಬಂತು ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಈ ಪದ್ಯ ಬರೆಯಲು ಒಂದು ಸೆಟ್ಟಿಂಗನ್ನು ಮಾಡಿದ್ದಾರೆ. ಒಂದು ಮಧ್ಯರಾತ್ರಿ ಆತ ಕತ್ತಲಿನಲ್ಲಿ ಒಂಟಿಯಾಗಿ ನಿರ್ಲಿಪ್ತವಾದಂತಹ ಮನಸ್ಸಿನಿಂದ ಕುಳಿತು ಈ ಪದ್ಯವನ್ನು ಬರೆಯಲು ಪ್ರಾರಂಭಿಸಿದ್ದಾರೆ. ಆ ಪದ್ಯವನ್ನು ಬರೆಯಬೇಕಾದರೆ ಆತನ ಒಂದು ಮನಸ್ಸು ಒಂದು ಬ್ಲಾಂಕ್ ಪೇಜ್ ಥರ ಇತ್ತು. ಯಾವ ಪದ್ಯ ಬರೀಬೇಕು, ಯಾವ ಪದಗಳನ್ನು ಬಳಸಬೇಕು, ಯಾವ ಐಡಿಯಾಸನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ಆತ ಯೋಚನೆ ಮಾಡ್ತಾ ಮಾಡ್ತಾ ಅಲ್ಲಿ ಆ ಫಾಕ್ಸ್ ಅಂತಕ್ಕಂಥದ್ದೊಂದು ನರಿಯ ಸಿಂಬಲೈಸೇಷನನ್ನು ಇಟ್ಟು ಈ ಪದ್ಯವನ್ನು ಬರೆದಿದ್ದಾರೆ. ಬನ್ನಿ ಕನ್ನಡದಲ್ಲಿ ಈ ಸರಳ ಸಾರಾಂಶವನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಈ ಥಾಟ್ ಫಾಕ್ಸ್ ಅಂತಕ್ಕಂಥದ್ದು ಪದ್ಯವನ್ನು ಒಂದು ಮಿಡ್ ನೈಟ್ನಲ್ಲಿ ಸೆಟ್ ಮಾಡಲಾಗಿದೆ. ಮಧ್ಯರಾತ್ರಿಯಲ್ಲಿ ತುಂಬ ನಿಶ್ಶಬ್ದವಾದಂತಹ ಸಮಯ. ಆ ಸಮಯದಲ್ಲಿ ಕವಿ ಬಹಳ ಆಳವಾಗಿ ಯೋಚನೆ ಮಾಡಿ ಏಕಾಂಗಿಯಾಗಿ ಕುಳಿತು ಪದ್ಯವನ್ನು ಬರೀತಾ ಇದ್ದಾರೆ. ಸುತ್ತಲೂ ಕತ್ತಲು ತುಂಬಿರ್ತಕ್ಕಂತಹ ಒಂದು ಅಟ್ಮಾಸ್ಫಿಯರ್, ಮಧ್ಯರಾತ್ರಿ ಏಕಾಂಗಿಯಾಗಿ ಕುಳಿತಿರ್ತಾರೆ. ಆ ಸಮಯದಲ್ಲಿ ಅವರಿಗೆ ಒಂದು ಪರ್ಟಿಕ್ಯುಲರ್ ಮೂಡ್ ಬರಲಿಕ್ಕೆ, ಅಂದರೆ ಆ ಪದ್ಯವನ್ನು ಬರೆಯೋದಕ್ಕೆ ಹೊಸ ಆಲೋಚನೆಗಳೊಂದು ಐಡಿಯಾಸನ್ನು ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಆ ತಾ ಬರೀತಕ್ಕಂಥ ಪದ್ಯಕ್ಕೋಸ್ಕರ ಸಹ ಈ ಒಂದು ಪ್ರಪಂಚವು ಸಹ ಕಾಯ್ತಾ ಇದೆ. ಯಾವ ರೀತಿ ಒಂದು ಕ್ರಿಯೇಟಿವ್ ಪೊಯಮ್ ಅನ್ನು ಬರೀಬೇಕು, ಕ್ರಿಯೇಟಿವ್ ಪೊಯಮ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಆ ಪದ್ಯವನ್ನು ಬರೆಯಲು ಅವರಲ್ಲಿ ಕುಳಿತಿದ್ದಾರೆ. ಆ ಪೊಯವನ್ನು ಬರೆಯೋದಕ್ಕೆ ಕುಳಿತಿರ್ತಕ್ಕಂತಹ ಪೊಯೆಟ್ಗೆ ಒಂದು ಚಾಲೆಂಜ್ ಎದುರಾಗಿದೆ. ಏನಪ್ಪ ಅಂದರೆ ಯಾವುದನ್ನು ಬರೀಬೇಕು, ಹೇಗೆ ಬರೀಬೇಕು, ಹೇಗೆ ಪದ್ಯವನ್ನು ಬರೆಯಲು ಒಂದು ಬ್ಲಾಂಕ್ ಪೇಜನ್ನು ಇಟ್ಟಿರ್ತಾರೋ ಹಾಗೆ ಆ ಕವಿಯ ಮನಸ್ಸು ಸಹ ಬ್ಲಾಂಕ್ ಆಗಿದೆ. ತಾನು ಏನನ್ನು ಬರೀಬೇಕು, ಯಾವ ಪದ್ಯವನ್ನು ಬರೀಬೇಕು, ಯಾವ ಒಂದು ಐಡಿಯಾ ಮೇಲೆ ಬರೀಬೇಕು ಅಂತ ಅವರು ವೆಯ್ಟ್ ಮಾಡ್ತಾ ಕೂತಿರ್ಬೇಕಾದ್ರೆ ಆ ಒಂದು ಸಮಯ ಬಹಳ ಕಷ್ಟಕರವಾಗಿರುತ್ತೆ. ಒಬ್ಬ ಕವಿ ಅಂದ ತಕ್ಷಣ ಕುಳಿತ ತಕ್ಷಣವೇ ಸಾಲುಗಳು ಬರೋದಿಲ್ಲ. ಯಾವ ಸಾಲನ್ನು ಬರೆಯಲಿ, ಯಾವ ಐಡಿಯಾಸ್ ಮೇಲೆ ಬರೆಯಲಿ ಅಂತಕ್ಕಂಥ ಒಂದು ಕ್ರಿಯೇಟಿವ್ ಒಂದು ಸೃಜನಾತ್ಮಕವಾಗಿ ಹೊಸತನದಲ್ಲಿ ಆತ ಯೋಚನೆ ಮಾಡಬೇಕಾಗಿರುತ್ತೆ. ಆ ಪದ್ಯವನ್ನು ಬರೆಯಲು ಅವರು ತುಂಬ ಸ್ಟ್ರಗಲ್, ಒಂದು ಕಷ್ಟ ಆಗಿರುತ್ತೆ ಯಾವ ಒಂದು ಐಡಿಯಾಸ್ ಮೇಲೆ ಬರೀಬೇಕು ಅಂತೇಳಿ. ಹೀಗೆ ಅವರು ಸಹ ಒಂದು ಕ್ರಿಯೇಟಿವ್ ವರ್ಕ್ ಅಥವಾ ಒಂದು ಕ್ರಿಯೇಟಿವ್ ಪೊಯಮ್ ಅನ್ನು ಬರೆಯೋದಕ್ಕೆ ಅಲ್ಲಿ ಕುಳಿತಿದ್ದಾರೆ. ಮಧ್ಯರಾತ್ರಿಯಲ್ಲಿ ಯೋಚನೆ ಮಾಡ್ತಾ ಕುಳಿತಿರಬೇಕಾದ್ರೆ ಆ ಸಮಯದಲ್ಲಿ ಒಂದು ಫಾಕ್ಸ್ ಎಂಟರ್ ಆಗುತ್ತೆ. ಆ ಮಧ್ಯರಾತ್ರಿಯಲ್ಲಿ ಫಾಕ್ಸ್ ಅಂತಕ್ಕಂಥದ್ದು ಬರುತ್ತೆ. ಅಂದರೆ ಇಲ್ಲಿ ಆ ಕವಿ ಒಂದು ನರಿಯ ಸಿಂಬಲನ್ನು ಇಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ದ ಥಾಟ್ ಫಾಕ್ಸ್ ಅಂತಕ್ಕಂಥದ್ದು ಇಲ್ಲಿ ಬರೀ ಅನಿಮಲ್ ಅಲ್ಲ, ಇಟ್ ಈಸ್ ಲೈಕ್ ಎ ಸಿಂಬಲ್. ಅದೊಂದು ರೀತಿ ಕವಿಗೆ ಪದ್ಯವನ್ನು ಬರೆಯಲು ಪ್ರೇರೇಪಿಸ್ತಕ್ಕಂತಹ ಒಂದು ಅಂಶವಾಗಿರುತ್ತೆ. ಈ ಥಾಟ್ ಫಾಕ್ಸ್ ಅಂತಕ್ಕಂಥದ್ದು ಸೃಜನಾತ್ಮಕತೆ ಹೊಸತನವನ್ನು ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆ ಒಂದು ಫಾಕ್ಸ್ ಅಂತಕ್ಕಂಥದ್ದು ಆ ಮಧ್ಯರಾತ್ರಿಯಲ್ಲಿ ಆ ಕವಿಗೆ ಕಾಣಿಸ್ತಾ ಇದೆ. ಅಂದರೆ ಆ ಕಾಡಿನಲ್ಲಿ ಆ ಫಾಕ್ಸ್ ಬರ್ತಾ ಇದೆ. ಹೇಗೆ ಆ ಫಾಕ್ಸ್ ತುಂಬ ಕೇರ್ಫುಲ್ ಆಗಿ ತುಂಬ ನಿಧಾನವಾಗಿ ನಡೆಯುತ್ತೋ, ಆ ಕಾಡಿನಲ್ಲಿ ಮೂವ್ ಆಗುತ್ತೋ, ಹಾಗೆ ಕವಿಯ ಮನಸ್ಸಿನಲ್ಲೂ ಸಹ ಥಾಟ್ಸ್ ಅಂದರೆ ಆಲೋಚನೆಗಳು, ಒಂದು ಪದ್ಯವನ್ನು ಬರೆಯೋದಕ್ಕೆ ಬೇಕಾಗಿರ್ತಕ್ಕಂತಹ ಪದಗಳು ಸಾಲುಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಐಡಿಯಾಸ್ ಅಂತಕ್ಕಂಥವು ಬರ್ತಾ ಇದೆ. ಈ ನರಿ ಅಂದ ತಕ್ಷಣವೇ ನಮಗೆ ಒಂದು ಐಡಿಯಾ ಇರುತ್ತೆ. ನರಿ ಅಂತಕ್ಕಂಥದ್ದು ಒಂದು ಚತುರತೆ, ಮೋಸಕಾರ ಪ್ರಾಣಿ ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅದು ಹೇಗೆ ಬೇರೆ ಅನಿಮಲ್ಸನ್ನು ಹಂಟ್ ಮಾಡೋದಕ್ಕೆ ಎಷ್ಟು ಸ್ನೀಕಿಯಾಗಿ ಟ್ರಿಕ್ಕಿಯಾಗಿ ಕ್ಯಾಚ್ ಮಾಡುತ್ತೋ, ಹಾಗೆ ಆ ಒಂದು ಪೊಯೆಟ್ಗೆ ಆ ಸಮಯದಲ್ಲಿ ಆ ಸರಿಯಾದ ಪದಗಳು ಆ ಮನಸ್ಸಿನಲ್ಲಿ ಮೂಡ್ತಾ ಹೋಗ್ತಾ ಇದೆ. ಇಲ್ಲಿ ಕವಿ ಆ ಒಂದು ನರಿಯ ಡಿಸ್ಕ್ರಿಪ್ಷನ್ ಅನ್ನು ಬೇರೆ ಬೇರೆ ರೀತಿಯಲ್ಲಿ ಇಲ್ಲಿ ವರ್ಣಿಸ್ತಾ ಸಾಗಿದ್ದಾರೆ.
ಮೊದಲನೇದಾಗಿ ಆ ಒಂದು ಮಧ್ಯರಾತ್ರಿಯಲ್ಲಿ ತುಂಬಾ ನಿಶ್ಶಬ್ದವಾಗಿರ್ತಕ್ಕಂಥ ಸಮಯದಲ್ಲಿ ಆ ನರಿ ಅಂತಕ್ಕಂಥದ್ದು ತುಂಬಾ ನಿಧಾನವಾಗಿ ಯಾವುದೇ ರೀತಿ ಸೌಂಡ್ ಮಾಡದೆ ಕೇರ್ಫುಲ್ ಆಗಿ ನಡೆಯುತ್ತೆ. ಆ ನಡೆಯಬೇಕಾದ್ರೆ ಅದು ಆ ಸುತ್ತಮುತ್ತಲಿನ ಗಿಡದ ಎಲೆಗಳು ಕೊಂಬೆಗಳನ್ನು ಮೂಸು ನೋಡುತ್ತಾ ಅದು ನಿಧಾನಗತಿಯಲ್ಲಿ ಮುಂದೆ ಸಾಗುತ್ತೆ. ಇಲ್ಲಿ ಆ ನರಿ ಅಂತಕ್ಕಂಥದ್ದು ತುಂಬ ಫಾಸ್ಟಾಗೂ ಹೋಗೋದಿಲ್ಲ, ಮತ್ತು ಯಾವುದೇ ರೀತಿ ಸೌಂಡನ್ನು ಮಾಡೋದಿಲ್ಲ. ಅದು ತುಂಬ ತುಂಬ ನಿಧಾನಗತಿಯಲ್ಲಿರುತ್ತೆ, ಮತ್ತು ತುಂಬ ಚತುರ ಪ್ರಾಣಿ ಆ್ಯಂಡ್ ವೆರಿ ಕನ್ನಿಂಗ್ ಅನಿಮಲ್, ಥಾಟ್ಫುಲ್. ಹಾಗೆ ಇಲ್ಲಿ ಕವಿಯ ಮನಸ್ಸಿನಲ್ಲಿ ಆ ನರಿಯು ಬರುವ ಹಾಗೆ ಆ ಒಂದು ಐಡಿಯಾಸ್ ಅಂತಕ್ಕಂಥದ್ದು ಬರ್ತಾ ಇದೆ. ನರಿ ಅಂದ ತಕ್ಷಣ ನಾವು ಹೇಳೋದು ಇಟ್ ಇಸ್ ಅ ವೆರಿ ಇಂಟೆಲಿಜೆಂಟ್, ಚತುರ ಪ್ರಾಣಿ ಅಂತ. ಹಾಗೆ ಕವಿಯ ಮನಸ್ಸಿನಲ್ಲೂ ಸಹ ತುಂಬ ತುಂಬ ಸ್ಲೋ ಆಗಿ ನಿಧಾನವಾಗಿ ಆ ಪದಗಳು ಐಡಿಯಾಸ್ ಒಂದು ಕವಿಯ ಮನಸ್ಸಿನಲ್ಲಿ ಮೂಡ್ತಾ ಹೋಗ್ತಾ ಇದೆ. ಇಲ್ಲಿ ಆ ಫಾಕ್ಸ್ ಅಂತಕ್ಕಂಥ ಇಮೇಜನ್ನು ಕವಿಯು ತನ್ನ ಮನಸ್ಸಿನಲ್ಲಿ ಮೂಡ್ತಕ್ಕಂತಹ ಪದ್ಯವನ್ನು ಬರೆಯಲು ಬೇಕಾದಂತಹ ಐಡಿಯಾಸ್ಗೆ ಕಂಪೇರ್ ಮೀನ್ಸ್ ಹೊಂದಾಣಿಕೆ ಮಾಡ್ತಾ ಹೋಗ್ತಾ ಇದ್ದಾರೆ. ದ ಟಾಟ್ ಫಾಕ್ಸ್ ಅಂತಕ್ಕಂಥದ್ದು ನಮಗೆ ಇಲ್ಲಿ ಏನು ತಿಳಿಸ್ಕೊಡೋಕ್ಕೆ ಹೇಳ್ತಾ ಇದ್ದಾರೆ ಅಂದರೆ, ಹೇಗೆ ಫಾಕ್ಸ್ ಅಂತಕ್ಕಂಥದ್ದು ಆ ಕಾಡಿನಲ್ಲಿ ತುಂಬ ಕೇರ್ಫುಲ್ ಆಗಿ ಹೋಗುತ್ತೆ, ಮತ್ತು ಅದರ ಒಂದು ಮೂವ್ಸ್ ಬೇರೆ ಯಾರಿಗೂ ಗೊತ್ತಾಗದ ಹಾಗೆ ಮೂವ್ ಮಾಡ್ತಾ ಹೋಗಿ ಅನಿಮಲ್ಸನ್ನು ಕ್ಯಾಚ್ ಮಾಡುತ್ತೆ. ಹಾಗೆ ಇಲ್ಲಿ ಆ ಥಾಟ್ ಫಾಕ್ಸ್ ಪೊಯಮ್ನಲ್ಲಿ ಏನು ಹೇಳ್ತಾ ಇದ್ದಾರೆ, ಆ ನರಿಯ ಹಾಗೆ ನನ್ನ ಮನಸ್ಸಿನಲ್ಲಿ ಆ ಪದಗಳು ಮೂಡ್ತಾ ಇದೆ. ಒಂದು ನರಿ ನಡ್ಕೊಂಡು ಹೋಗ್ತಾ ಇದೆ, ಎಸ್ಪೆಷಲಿ ಇನ್ ಸ್ನೋ ಹೋಗ್ತಾ ಇದೆ ಅಂದಾಗ ಅದು ಫುಟ್ ಪ್ರಿಂಟ್ಸ್ ಅಂತಕ್ಕಂಥದ್ದು ಬೀಳ್ತಾ ಇರುತ್ತೆ, ಅದರ ಹೆಜ್ಜೆಗಳ ಗುರುತುಗಳು ಬೀಳ್ತಾ ಇರುತ್ತೆ. ಹಾಗೆ ಕವಿ ಬರೆಯಲು ಕುಳಿತಾಗ ಬ್ಲಾಂಕ್ ಪೇಜ್ ಅಂತಿದ್ದಂತಹ ಆತನ ಮನಸ್ಸು, ಹಾಗೆ ಆ ಬರೆಯಲು ಪ್ರಾರಂಭಿಸಿರ್ತಕ್ಕಂಥ ಬ್ಲಾಂಕ್ ಪೇಜ್ ಮೇಲೆ ಅದರ ಫ್ರೂಟ್ ಪ್ರಿಂಟ್ಸ್ ಅಂದಾಗ ಪದಗಳು ಬರೆಯಲು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಆ ನರಿಯ ಒಂದು ಜರ್ನಿ ತುಂಬ ಸ್ಲೋ ಇರುತ್ತೆ. ಸೊ ಹಾಗೆ ಈತ ಪೊಯಮ್ ಬರೆಯುವುದು ಸಹ ತುಂಬ ಸ್ಲೋ ಪ್ರೋಸೆಸ್ ಆಗಿರುತ್ತೆ. ಕುಳಿತ ತಕ್ಷಣವೇ ಒಂದು ಪದ್ಯವನ್ನು ಬರೆಯಲು ಆಗೋದಿಲ್ಲ. ಸೊ ಆ ಕವಿ ಹೇಳ್ತಾ ಇದ್ದಾರೆ, ಆ ನರಿಯ ಹಾಗೆ ಅದರ ಫ್ರೂಟ್ ಪ್ರಿಂಟ್ಸ್ ಬೀಳುವ ಹಾಗೆ ನಿಧಾನಗತಿಯಲ್ಲಿ ಒಂದು ಪದ್ಯವನ್ನ ಬರೆಯಲು ಅವರು ಇಚ್ಛೆ ಪಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಇಲ್ಲಿ ಫಾಕ್ಸ್ನ ಇಂಪ್ಯಾಕ್ಟ್ ಏನು ಅಂತ ನೋಡಿದಾಗ, ಇಲ್ಲಿ ಫಾಕ್ಸ್ ಅಂತಕ್ಕಂಥದ್ದು ತುಂಬ ಪ್ರಮುಖವಾದಂಥ ಎಫೆಕ್ಟನ್ನು ಇಲ್ಲಿ ತೋರಿಸುತ್ತೆ. ಹೇಗೆ ಫಾಕ್ಸ್ ಒಂದು ಸ್ನೋನಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅದರ ಫುಟ್ ಪ್ರಿಂಟ್ಸ್ ಅದರ ಹೆಜ್ಜೆ ಗುರುತನ್ನು ಬಿಡುತ್ತೋ, ಹಾಗೆ ಕೊನೆಯಲ್ಲಿ ಆ ಕವಿಯ ಮನಸ್ಸಿನಲ್ಲಿ ಸರಿಯಾದ ಪದಗಳು ಬಂದು ಆ ಪದಗಳು ಆ ಬ್ಲಾಂಕ್ ಪೇಜ್ನ ಮೇಲೆ ಆ ನರಿಯ ಫುಟ್ ಪ್ರಿಂಟ್ಸ್ನ ಹಾಗೆ ಬರೆಯಲು ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಅದರ ಫುಟ್ ಪ್ರಿಂಟ್ಸ್ ಹೇಗೆ ಮೂಡುತ್ತೋ ಹಾಗೆ ಕವಿಯ ಮನಸ್ಸಿನಲ್ಲಿ ಬಂದಿರತಕ್ಕಂತಹ ಪದಗಳು ಒಂದು ಪೊಯಮ್ ಆಗಿ ಆ ಬ್ಲಾಂಕ್ ಪೇಜ್ನ ಮೇಲೆ ಮೂಡಿ ಬರುತ್ತೆ. ಅದಾದ ನಂತರ ಹ್ಯಾಸ್ ದ ಫಾಕ್ಸ್ ವಾಕ್ಸ್ ಇಟ್ ಲೀವ್ಸ್ ಮಾರ್ಕ್ಸ್ ಬಿಹೈಂಡ್ ದ ಸೇಮ್ ವೇ ವೆನ್ ದ ಪೊಯೆಟ್ ಗೆಟ್ಸ್ ಐಡಿಯಾ ಇಟ್ ಸ್ಟಾರ್ಟ್ಸ್ ರೈಟಿಂಗ್ ಅಂಡ್ ಫಿಲ್ ಅಪ್ ದ ಎಂಪ್ಟಿ ಪೇಜಸ್ ವಿತ್ ವರ್ಡ್ಸ್. ಹೇಗೆ ನರಿ ನಡೆದು ಹೋದಾಗ ದಾರಿಯುದ್ದಕ್ಕೂ ತನ್ನ ಫೂಟ್ ಪ್ರಿಂಟ್ಸ್ ಬಿಡುತ್ತೋ, ಹಾಗೆ ಕವಿಯು ಸಹ ತನ್ನ ಬ್ಲಾಂಕ್ ಎಂಪ್ಟಿ ಪೇಜ್ಗಳಲ್ಲಿ ಪದಗಳನ್ನು ತುಂಬಿ ಆ ಒಂದು ಪದ್ಯಗಳನ್ನು ಬರೆಯುತ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಪೊಯೆಟ್ ಹಿ ಥಾಟ್ ಫಾಕ್ಸ್ ಅಂತಕ್ಕಂತಹ ಪದ್ಯದ ಮೂಲಕ ಒಬ್ಬ ಕವಿಯು ಪದ್ಯ ಬರೆಯಲು ಕುಳಿತಾಗ ಆತನ ಮನಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದನ್ನು ಒಂದು ನರಿಯು ಪ್ರವೇಶಿಸಿದ ಹಾಗೆ ಆ ಕವಿಯ ಮನಸ್ಸಿನಲ್ಲಿ ಪದಗಳು ಮತ್ತು ಆ ಒಂದು ಸಾಲುಗಳು ಮೂಡುತ್ತೆ ಅಂತಕ್ಕಂಥದ್ದನ್ನು ಈ ಪದ್ಯದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಪದ್ಯದ ಈ ಸಮರಿ ಏನು ಸ್ಕ್ರೀನ್ನ ಮೇಲೆ ಕಾಣ್ತಾ ಇದ್ದೀರಲ್ಲ, ಈ ಒಂದು ಸಮರಿಯನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕನ್ನು ನೀಡುತ್ತೇನೆ, ತಪ್ಪದೇ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ಒಂದು ಕನ್ನಡದ ಸಾರಾಂಶ ನಿಮಗೆ ಸರಳವಾಗಿ ತಿಳಿಸಿದ್ದೇನೆ, ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.